அண்ணா அர்ஜுன் அண்ணா யார் இவரே மனையிலே யாக்கில் அவர் மனையில யாரு இல்ல ஏனாகபேக்காகித்து ಯಾಕೋ ಇಲ್ಲಮ್ಮ ಮೊನ್ನೆ ಹೊಲದಲ್ಲಿ ಸನಿಕೆ ಓದಿದ್ದೆ ಅದಕ್ಕೆ ಕೊಟ್ಟು ಹೋಗೋಣ ಎಂದು ಬಂದೆ ಅದಕ್ಕೆ ಅದನ್ನ ಈ ರೀತಿ ಮನೆಯವರಿಗೆ ಹೊತ್ಕೊಂಡು ಬಂದ್ಬಿಡೋದ ಇಷ್ಟೊಂದು ವಯಸ್ಸಾಗಿದೆ ಅಲ್ಲ ಯಾವುದನ್ನ ಎಲ್ಲಿ ಇಡಬೇಕು ಅಂತ ಅಷ್ಟು ಬುದ್ಧಿ ಬೇಡವಾ ನಿನಗೆ ಯಾಕಮ್ಮ ಹೀಗೆ ಮಾತಾಡ್ತೀಯಾ ಅನ್ನ ಕೊಡು ದೇವರು ಅದನ್ನ ರೈತ ಯಾಕಮ್ಮ ಹೀಗೆ ಅನ್ನುತ್ತೀಯಾ ನಮಗೆ ಅನ್ನ ಕೊಡು ದೇವರು ಅದನ್ನ ಕೀಳು ದೃಷ್ಟಿ ಅದನ್ನ ಮೆಚ್ಚುವೆನೆಯ ಪರಮಾತ್ಮ ಏಯ್ ಆ ಸ್ಟಾಲ್ ಮತ್ತೊಬ್ಬರ ಮನೆಯಲ್ಲಿ ತುತ್ತು ಕೂಲರಾಗಿ ದುಡಿಯ ಬಡವ ನೀನು ನನಗೆ ಎದುರು ಆಸ್ತಿಯನೋ ಬಡವ ನೋಡಮ್ಮ ನೀನು ಶ್ರೀಮಂತನಾಗಿದ್ದರು ಹೊಟ್ಟೆಗೆ ತಿನ್ನುವ ಅನ್ನನೇ ನಾ ಬಡವನಾಗಿದ್ದರು ಹೊಟ್ಟೆಗೆ ತಿನ್ನುವ ಅನ್ನನೇ ಅಂದ ಮೇಲೆ ಯಾಕೆ ಈ ಭೇದ ಭಾವ ಏನು ಆ ಸ್ಟಾಲ್ ಮಾಮೂಲಿ ಮನುಷ್ಯ ನನಗೆ ಎದುರು ಮಾತಾಡ್ತೀಯ ನಿನ್ನ ಶೀಲಾ ಯಾರೇ ಮೇಲೆ ಕೈ ಮಾಡ್ತಿರೋ ಅಂತ ಮನದಲ್ಲಿ ಅಚ್ಚರವಿರಲಿ ಅಂದ್ರೆ ಏನು ಮಾವ ಒಬ್ಬ ಮಾಮೂಲಿ ಮನುಷ್ಯ ನನಗೆ ಮಾತಾಡಿದ್ದು ಸರಿ ಅಂತೀರಾ ಯಾರ ಮಾಮೂಲಿ ಮನುಷ್ಯ ಜಗತ್ತಿಗೆ ಅನ್ನ ಹಾಕುವ ರೈತ ಮಾಮೂಲಿ ಮನುಷ್ಯನ ನೀವು ಏನಾದರೂ ಇದೇ ರೀತಿ ರೈತನಿಗೆ ಎದುರಾಗಿ ಮಾತನಾಡಿದರೆ ಹೊಟ್ಟೆಗೆ ಅನ್ನ ತಿನ್ನೋ ಬದಲು ಮಾನ್ ತಿನ್ನಬೇಕಾಗುತ್ತದೆ ಉಷಾ ಮಾನ್ನ ಮಾನ್ನ ಮಾವ ಇಷ್ಟೆಲ್ಲ ನನಗೆ ಬುದ್ಧಿ ಹೇಳ್ತಾ ಇದ್ದೀರಲ್ಲ ಅಂದ್ರೆ ನಂದೇ ತಪ್ಪು ಅಂತೀರಾ ನೋಡಮ್ಮ ಚೀಲ ನಮ್ಮ ನಾಳುವ ಸರ್ಕಾರ ನಮ್ಮ ಎದುರಿಗೆ ಬಂದ್ರು ಎದೆ ಕೊಟ್ಟು ನಿಲ್ಲುತ್ತಾನೆ ಈ ಅರ್ಜುನ್ ಅಂದಾಗ ನೀನೇನ್ ಮಹಾ ಹೋಗಲಿ ಬಿಡು ಅರ್ಜುನನ್ನ ಏನು ತಿಳಿಯೇ ತಪ್ಪು ಮಾಡಿದಾಳೆ ನೋಡಮ್ಮ ಮುಂದೆ ಈ ತರ ತಪ್ಪು ಯಾವತ್ತೂ ಮಾಡಬೇಡ ಅರ್ಜುನನ್ನ ಏನು ಬರ್ತೇನೆ ಬಸಪ್ಪಣ್ಣ ನೀನೇನು ಹೋಗಿ ಬಾ ಅವಳ ಪರವಾಗಿ ನಾನು ಕ್ಷಮೆ ಕೇಳುತ್ತೇನೆ ಈ ಸನಿಕೆಯನ್ನು ಆ ಸಿದ್ದಪ್ಪಣ್ಣ ಕೇಳಿದ ಹೋಗುವಾಗ ಅವಳಿಗೆ ಕೊಟ್ಟು ಹೋಗಿಬಿಡು ಹೋಗಿ ಬರ್ತನಣ್ಣ ಅರ್ಜುನನ್ನ ನೋಡಮ್ಮ ಶೀಲ ಮನೆಗೆ ಬಂದವರಿಗೆ ಗರ್ವದ ಅಕ್ಷರಗಳಿಂದ ಮಾತನಾಡುವುದನ್ನು ಬಿಟ್ಟು ಧರ್ಮದ ಅಕ್ಷರಗಳಿಂದ ಮಾತನಾಡುವುದನ್ನು ಕಲಿತ್ಕೋ ಏನು ಗೊತ್ತಿಲ್ಲದ ಒಬ್ಬ ಹಳ್ಳಿ ಗಮಾರ ಅಕ್ಷರದ ಅರ್ಥವೇ ಗೊತ್ತಿಲ್ಲದ ನಿನ್ನ ಅನಾಗರಿಕರಿಂದ ಬುದ್ಧಿ ಮಾತು ಹೇಳಿಸ್ಕೊಳ್ಳಂತಾಯ್ತು ನಿನ್ನ ಬಾಳು ಇಂತ ಮಾತುಗಳನ್ನ ಮಾತಾಡಬೇಡಮ್ಮ ಶೀಲ ನಿನಗೆ ಕೈ ಮುಗಿದು ಬೇಡ್ಕೊಳ್ತೀನಿ ಬೇಕಾದ್ರೆ ನಿನಗೆ ಕಾರ್ ಸರಿ ಆಚೆ ಓದಿ ಕಾಟಕ್ಕೆ ಬೇಲಿ ಸಾಕ್ಷಿ ಅನ್ನುವಾಗೆ ಬಂದ್ಬಿಟ್ಟು ಗಂಡನ ವಯಸ್ಕೊಂಡು ಮಾತಾಡೋದಕ್ಕೆ ಓಯ್ ನಾನು ಈ ಮನೆಯಲ್ಲಿ ಹೇಗ್ ಬೇಕಾದ್ರೆ ಇರ್ತೀನಿ ಅದನ್ನ ಕೇಳೋದಕ್ಕೆ ನೀನೇ ಅವಳೆ ನಿಮ್ಮ ತರ ಕಾಟಕ್ಕೆ ನಾನೇ ಮನೆ ಬಿಟ್ಟು ಹೋಗ್ಬೇಕು ಈಗ ಇಂಥ ಮಾತುಗಳನ್ನ ಮಾತಾಡ್ಬೇಡಮ್ಮ ನೋಡು ನೀನು ಈ ಮನೆಯಲ್ಲಿ ಹೇಗೆ ಬೇಕಾದ್ರೂ ಇರು ನಾವೇನು ನಿನ್ನನ್ನ ಕೇಳುವುದಿಲ್ಲ ಆದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳಬೇಡ್ವೆ ಹೇಳಬೇಡ ಹೋಗ್ಲಿ ಬಿಡು ಗಂಗಾ ನಿದ್ದೆ ಮಾಡೋರನ್ನ ಎಬ್ಬಿಸ್ಬೋದು ಆದ್ರೆ ನಿದ್ದೆ ಮಾಡೋರ ತರ ನಟಿಸೋರನ್ನ ಎಬ್ಬಿಸೋದು ಒಂದ ಬೋರ್ಗಲ್ಲಿನ ಮೇಲೆ ನೀರು ಸುರಿದು ಒಂದ ಹೌದ್ರಿ ಈ ಮನೆಯಲ್ಲಿ ಯಾರು ಯಾವಾಗ ಯಾವ ತರ ನಟಿಸ್ತಾರಂತೆ ಯಾರೇ ಗೊತ್ತು ನಮ್ಮ ಅಣ್ಣನ ಮನೆಯಲ್ಲಿ ರೌಡಿ ತರ ಇದ್ದಳು ನಾನು ಆದ್ರೆ ಈ ಮನೆಯಲ್ಲಿ ಬಂದು ಕಂಡ ಕಂಡವರ ಕೈಯಿಂದ ಅಂಡಿಸ್ಕೊಳ್ಳಂತಾಯ್ತು ನನ್ನ ಜೀವನ ನೋಡಮ್ಮ ಶೀಲ ನೀನು ತವರ ಮನೆಯಲ್ಲಿ ಬಂಗಾರದ ತಟ್ಟೆಯಲ್ಲಿ ಊಟ ಮಾಡಿರ್ಬೋದು ನಿಜ ಆದ್ರೆ ಗಂಡನ ಮನೆಯಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಉಂಡಷ್ಟು ತೃಪ್ತಿ ಆ ನಿನ್ನ ತವರ ಮನೆಯಲ್ಲಿ ಸಿಗೋದಿಲ್ಲಮ್ಮ ಸಿಗೋದಿಲ್ಲ ಹೆಣ್ಣು ಗಂಡನ ಮನೆ ಬೆಳಗಬೇಕೆ ವಿನಃ ತವರ ಮನೆಯಲ್ಲಮ್ಮ ತವರ ಮನೆಯಲ್ಲಿ ಅಂದ್ರೇನೆ ನೀನೊಬ್ಬಳೇ ಈ ಮನೆ ಬೆಳಗಕ್ ಬಂದವಳು ನಾನೇನೆ ಈ ಮನೆ ಹಾಳು ಮಾಡ್ದಕ್ ಬಂದಿನಿ ಅಂತ ತಿಳ್ಕೊಂಡೇನೆ ಕೈಯಾಳಿ ಏನಮ್ಮ ಏನಾಗಿದೆ ಈ ಮನೆಯಲ್ಲಿ ಯಾಕಿಷ್ಟು ಜೋರಾಗಿ ಮಾತನಾಡ್ತೀರಿ ಗಂಗಾ ಯಾಕಮ್ಮ ನಿನ್ನ ಕಣ್ಣಲ್ಲಿ ನೀರು ಯಾಕಿಲ್ಲ ಮಾವ ಅಡಿಗೆ ಮನೆಯಲ್ಲಿ ಸ್ವಲ್ಪ ಹೊಗೆ ಜಾಸ್ತಿ ಆಗಿತ್ತು ಮಾವ ಅದಕ್ಕಾಗಿ ಕಣ್ಣೀರು ಬಂದಿತ್ತು ಅಲ್ವೇನ್ರಿ
ಹೌದು ಅಣ್ಣ ನಾನು ಹೊಲಕ್ಕೆ ಹೋಗಬೇಕು ಅಡಿಗೆ ಮಾಡು ಅಂತ ಹೇಳಿದೆ ಹಸಿ ಕಟ್ಟಿಗೆ ಒಲೆಗೆ ಇಟ್ಟಿರಬೇಕು ಹೊಗೆ ಜಾಸ್ತಿ ಕಣ್ಣೀರು ಬಂದಿರಬೇಕು ಅರ್ಜುನ ಕಣ್ಣು ಅರೆಯದಿದ್ದೊಡನೆ ಕರುಳು ಅರೆಯದಿದ್ದೇನಪ್ಪ ಹಲವಾರು ವರ್ಷಗಳಿಂದ ಈ ಮನೆಯಲ್ಲಿ ಬಾಳೆ ಬದುಕಿದ್ದೇನೆ ಅಂದಾಗ ನನ್ನ ಮನೆಯಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿದುಕೊಳ್ಳಲಾಗದ ಮೂರ್ಖನಲ್ಲಪ್ಪ ಏನಿನ್ನ ಅಣ್ಣ ಚಲ್ಲಾಪಿಲ್ಲಿಯಾಗಿರುವ ಬಿದ್ದಿರುವ ಸಾಮಾನುಗಳು ರೋಷದ ಮಾತುಗಳು ಇಷ್ಟೇ ಸಾಕಪ್ಪ ತಿಳಿದುಕೊಳ್ಳೋದಕ್ಕೆ ನೀನಾದರೂ ಹೇಳಮ್ಮ ಹೇಳುದಿನ ಇದೆ ಮಾತಿಗೆ ಬಾರದ ಜನರಿಂದ ಅಣ್ಣಿಸ್ಕೊಳ್ಳುವಂತಾಗಿದೆ ಏನನ್ನ ಬಾಳು ಅಂದರೆ ನಿನ್ನ ಮಾತಿನ ಅರ್ಥ ಹೌದು ನಾನು ಈ ಮನೆಯಲ್ಲಿ ಏನು ಮಾಡಿದರೂ ತಪ್ಪಾಗಿ ಕಾಣುತ್ತೆ ಒಟ್ಟಿನಲ್ಲಿ ನಾನು ನನ್ನ ಗಂಡ ಈ ಮನೆಯಲ್ಲಿ ಇರೋದು ಒಂದಿಷ್ಟು ಜನಕ್ಕೆ ಇಷ್ಟ ಇಲ್ಲ ಮುಚ್ಚಮ್ಮ ಬಾಯಿ ಏನು ಮಾತನಾಡುತ್ತಿದೆ ಅಂತ ಮನದಲ್ಲಿ ಅರಿವಿಟ್ಟುಕೊಂಡು ಮಾತನಾಡು ಅದು ಅಂದ್ರೆ ನಿನ್ನ ತಮ್ಮ ಮಾತಾಡಿದ ಸರಿ ಅಂತೀರಾ ನಾನು ಓದಿದವಳು ಸರಿ ಯಾವುದು ತಪ್ಪು ಯಾವುದು ಅಂತ ನನಗೆ ಗೊತ್ತಾಗುತ್ತೆ ಆದ್ರೆ ನಿನ್ನ ತಮ್ಮ ಅಕ್ಷರ ವಾರ್ತದ ಗೊತ್ತಿಲ್ಲದ ನಾಗರಿಕ ಶಾಲೆಯ ಮುಖವನ್ನೇ ನೋಡಿದವನು ಅವರವರ ಯೋಗ್ಯತೆ ಎಷ್ಟಿದೋ ಅವರವರು ನಡೆದುಕೊಂಡ್ರೆ ಅಷ್ಟೇ ಸಾಕು ಮುಚ್ಚು ಬಾಯಿ ಹುಚ್ಚು ಎನ್ನೆ ಬೇರೆಯವರ ಯೋಗ್ಯತೆ ಬಗ್ಗೆ ಮಾತನಾಡುವ ನಿನಗೆ ಯಾವ ಯೋಗ್ಯತೆ ಇದೆ ಎರಡಕ್ಷರ ಕಲಿಯದ ಅರ್ಥವನ್ನೇ ಗೊತ್ತಿಲ್ಲ ಎಂದೀಯ ನನ್ನ ತಮ್ಮನಿಗೆ ನೋಡಮ್ಮ ಹಾಲಿಗೆ ಉಪ್ಪು ಬರಬಾರದು ಹೆಣ್ಣಿಗೆ ಸೊಕ್ಕು ಬರಬಾರದು ಅಂದ್ರೆ ಮಾವ ನಿನ್ನ ತಮ್ಮ ವಿದ್ಯಾವಂತ ಪಂಡಿತ ನೀನು ನನಗೆ ಬುದ್ಧಿ ಹೇಳೋಕೆ ನೋಡಮ್ಮ ಅಲ್ಪವಿದ್ಯೆ ಮಹಾಗರು ಇದು ಒಳ್ಳೇದಲ್ಲಮ್ಮ ಅಷ್ಟಕ್ಕೂ ನೀನು ಹೈಂಗಿನರ ಮನೆಯಲ್ಲಿ ಕುಳಿತುಕೊಂಡು ಉಂಡು ಓದಿರುವ ಒಂದೇ ಒಂದು ಡಿಗ್ರಿಗೆ ಇಷ್ಟಕ್ಕೆ ಇಷ್ಟು ಜಿಗಿದು ಮಾತನಾಡುತ್ತಿರುವೆಲ್ಲ ಗುಡಿಸಲಲ್ಲಿ ಕುಳಿತು ಅಂಬಲಿ ಉಂಡು ಭಾರತ ಸರ್ಕಾರ ನಡೆಸುವ ಐಎಎಸ್ ಪರೀಕ್ಷೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬಂಗಾರ ಪದಕವನ್ನು ತಂದು ಕೊಟ್ಟವನು ನನ್ನ ತಮ್ಮ ಅವನು ಇನ್ನಷ್ಟು ಜಿಗಿದು ಮಾತನಾಡಲಂತ ಎಚ್ಚರದಿಂದ ಮಾತನಾಡು ಶೀಲಾ ಇನ್ನು ಚಿಕ್ಕವಳು ಏನೋ ತಿಳಿಯದು ಹಾಗೆ ಮಾತಾಡ್ತಾಳೆ ಬರ್ತಾ ಬರ್ತಾ ಕಲ್ತ್ಕೊಳ್ತಾಳೆ ಬಿಡಿ ಮಾವ ಅಲ್ವೇನ್ರಿ ಅಣ್ಣ ಹೋಗ್ಲಿ ಬಿಡಣ್ಣ ಎಷ್ಟೇ ಆದ್ರೂ ಚಿಕ್ಕವಳು ಮೇಲಾಗಿ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದವಳು ಅವಳು ಈ ಮನೆಗೆ ಹೊಂದ್ಕೊಳ್ಳುವವರಿಗೆ ನಾವೇ ಹೊಂದ್ಕೊಂಡು ಹೋಗ್ಬೇಕು ಅಷ್ಟೇ ಅರ್ಜುನ ಕಳ್ಳಿ ಹಾಳು ಕಣ್ಣಿಗಲ್ಲ ಮಳೆ ಹೆಣ್ಣು ಮನೆಗಲ್ಲ ಅನ್ನುವ ತವರ ಮನೆ ಶ್ರೀಮಂತಿಕೆ ಬಗ್ಗೆ ಮಾತನಾಡುವ ಇಂಥ ಹೆಣ್ಣುಗಳಿಗೆ ಗೊತ್ತಾಗಬೇಕು ತವರ ಮನೆಯ ಬುಟ್ಟಿ ಹೊಡೆಯುವಂತ ಗಂಡನ ಮನೆಯ ಬಟ್ಟು ಕುಂಕುಮ ಲೇಸುವಂತ ಇದನ್ನು ಅರಿತಾಗ ಹೆಣ್ಣಿನ ಜನ್ಮಕ್ಕೆ ಒಂದು ಅರ್ಥ ಸಿಗುತ್ತೆ ಹೋಗ್ಲಿ ಬಿಡಿ ಮಾವ ಬಿಟ್ಬಿಡಿ ಯಾವುದೋ ಒಂದು ಕೆಟ್ಟಗಳಿಗೆ ಅಂತ ಇದನ್ನೆಲ್ಲ ಮರೆತು ಬಿಡಿ ಮಾವ ಚಿಕ್ಕವಳಿದ್ದಾಳೆ ಇನ್ನು ಕಲ್ತ್ಕೊಳ್ತಾಳೆ ಹೌದಣ್ಣ ತಪ್ಪು ಮಾಡೋದು ಮನುಷ್ಯನ ಸಹಜ ಗುಣ ಆದ್ರೆ ತಿದ್ದಿ ನಡೆಯೋಕೆ ಬುದ್ಧಿ ಹೇಳೋದು ನಿಮ್ಮಂತವ್ರ ದೊಡ್ಡವರ ಗುಣ ನೋಡಮ್ಮ ಶೀಲಾ ನಿನಗಿರುವ ಬುದ್ಧಿಯನ್ನು ಅರಿತು ನೀ ಬಾಳಿದರೆ ನಿನ್ನ ಬಾಳು ಬಂಗಾರವಾಗುತ್ತದೆ ಅಮ್ಮ ಅರ್ಜುನ ಶಾಲೆ ಕಲಿಯುತ್ತೇನೆ ಎಂದು ಸುಳ್ಳು ಹೇಳಿ ಎದೆಯಲ್ಲಿ ಎರಡಕ್ಷರ ಇರದೆ ತಂದೆ ತಾಯಿಯ ಜೀವ ಹಿಂಡುವ ಬಂಡ ಮಕ್ಕಳೇ ತುಂಬಿರುವ ಈ ಸಮಾಜದಲ್ಲಿ ಐಎಎಸ್ ಪಾಸ್ ಆದವರು ದೇಶದ ಬೆನ್ನೆಲುಬಾದ ರೈತನಾಗಿ ದುಡಿಯುವ ನೀನು ಚಲತೋಟ ಜಲಗಾರನಪ್ಪ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಲೇಸುವಂತ ನೀನು ಜಗಮೆಚ್ಚಿದ ಮಗನಪ್ಪ ಜಗಮೆಚ್ಚಿದ ಮಗ ಅಣ್ಣ ಯಾಕಣ್ಣ ಎಲ್ಲರೂ ಸೇರಿ ಏನೋ ವಿಚಾರ ಮಾತಾಡ್ತ ಕಾಣ್ತಲ್ಲ ಶಿಲಾ ಯಾಕೆ ಏನಾಗಿದೆ ಬನ್ರಿ ರೀ ಕಾಮಿ ಹೆಂಗ್ ಕುಂದ್ಕೊಂಡು ಸ್ವಾಮಿ ಹೆಂಗ ಮಾತಾಡ್ರಿ ಮನೆ ಬದ್ದೆ ನಡ್ರಿ ನಾವಿರೋದು ಬಿಡ ನಡ್ರಿ ನಾವೀಗ್ಲೇ ಬೇರೆ ಮನೆ ಮಾಡೋಣ ನೀವು ಬರ್ತೀರೋ ಅಥವಾ ನಾನೊಬ್ಳೆ ನಮ್ಮ ಅಣ್ಣನ ಮನೆಗೆ ಹೋಗ್ಲೋ ಅಂತ ಏನಾಗಿದೆ ಇಲ್ಲಿ ಅಣ್ಣ ನೀನಾದ್ರೂ ಸ್ವಲ್ಪ ಬಿಡಿಸಿ ಹೇಳಣ್ಣ
ನೋಡು ಶಂಕರ್, ನಿನ್ನ ಹೆಂಡತಿಗೆ ಬುದ್ಧಿ ಹೇಳಿದರೆ ಗುದ್ದಾಡೋನು ಬಾ ಅನ್ನುವ ಹಾಗೆ ಹಿರಿಯರೆಂಬುದು ಮರೆತು ಮಂಗನಂತೆ ಮಾತನಾಡುತ್ತಿದ್ದಾಳೆ. ನೋಡಿದ್ರೇನ್ರಿ ನಿಮ್ಮ ಅಣ್ಣ ಹೇಳೋ ಮಾತನ್ನ? ಮೇಲೋ ನಾನು ಈ ಮನೆಯಲ್ಲಿ ಇರಬೇಕು ಅಂತೀರಾ? ನಾನು ಮಾತ್ರ ಈ ಮನೆಯಲ್ಲಿ ಇರಲ್ಲ, ನಾನು ಹೋಗ್ತೀನಿ. ಅಣ್ಣ ಶೀಲ ಅಂತ ತಪ್ಪಾದ್ರೂ ಏನು ಮಾಡಿದ್ದಾಳೆ? ಎಲ್ಲರೂ ಒಟ್ಟಾಗಿ ಸೇರಿ ನನ್ನ ಹೆಂಡತಿಯನ್ನು ದ್ವೇಷಿಸುವುದು ಸರಿಯಲ್ಲ ಅಣ್ಣ. ನಿನ್ನ ಹೆಂಡತಿ ದ್ವೇಷಿಸುವುದಕ್ಕೆ ನಮಗೆ ಅವಳು ಮಾಡಿರುವ ಅನ್ಯಾಯದ್ರೋ ಏನೋ, ಏನೋ ತಪ್ಪು ಮಾಡೋದನ್ನು ಬಿಟ್ಟು ಸರಿ ದಾರಿಯಲ್ಲಿ ನಡಿ ಅಂತ ಹೇಳಿದ್ದೆ ತಪ್ಪಾಯ್ತೇನೋ? ನೋಡಪ್ಪ ಶಂಕರ್, ಹೆಣ್ಣು ಮಕ್ಕಳ ಜಗಳದಲ್ಲಿ ನೀನು ತಲೆ ಹಾಕಬೇಡಪ್ಪ. ಎಲ್ಲದಕ್ಕೂ ವಿಚಾರಿಸಕ್ಕೆ ಭಾವನವರು ಇದ್ದಾರೆ. ನೋಡು ಶಿಲಾ, ಶಂಕರ್ನ ಒಳಗೆ ಕರ್ಕೊಂಡು ಹೋಗಿ ಊಟಕ್ಕೆ ಬಡಿಸಿ ಹೋಗಮ್ಮ, ಹೋಗಮ್ಮ. ಅಂದ್ರೆ ನಿಮ್ಮ ಮಾತಿನ ಅರ್ಥ ನನ್ನ ಹೆಂಡತಿ ತಪ್ಪು ಮಾಡಿದ್ದಾಳೆ ಎಂದು ತಿಳಿದ್ಯಾ? ಶಿಲಾ ನಡೆ, ಹೋಗೋಣ ನಾವು. ಮುಚ್ಚು ಬಾಯಿ ಶಂಕರ್, ಹೆಂಡತಿಯ ತಾಳಕ್ಕೆ ತಕ್ಕಂತೆ ಕುಣಿಯೋ ನೀನು ಒಬ್ಬ ಗಂಡಸ. ನಿಮ್ಮಂತವ್ರು ಇರೋದಂತಲೇ ಒಡ ಹುಟ್ಟಿದವರು ಜೊತೆಯಾಗಿ ಬಾಳುವುದು ಕನಸಿನ ಮಾತಾಗಿದೆ. ಅದಕ್ಕೆ ಬಲ್ಲವರು ಹೇಳಿರೋದು ಗಂಡಿಗೆ ಚಟ ಇರಬಾರ್ದು, ಹೆಣ್ಣಿಗೆ ಹಠ ಇರಬಾರ್ದು ಅಂತ. ಅಣ್ಣ ನಿನ್ನ ಮಾತು ಕೇಳಿ ನನ್ನ ಹೆಂಡತಿಯನ್ನು ನಾನು ದ್ವೇಷಿಸಲಾರೆ. ಈ ಮನೆಯಲ್ಲಿ ನೀವೇ ಹಾಯಾಗಿರಿ, ನಾನು ಶಿಲ ಹೋಗುತ್ತೇವೆ. ನಡೆಸಿಲ್ಲ, ಹೋಗೋಣ. ಬೇಡ ಶಂಕರ್, ಬೇಡಪ್ಪ. ನೋಡು ನೀನ್ ಈ ಮನೆಯಲ್ಲಿ ಹೇಗೆ ಬೇಕಾದ್ರೂ ಇರು, ಆದ್ರೆ ನಾವ್ ಯಾರು ನಿನ್ನನ್ನ ಏನು ಕೇಳೋದಿಲ್ಲಪ್ಪ. ಆದ್ರೆ ಈ ಮನೆ ಬಿಟ್ಟು ಹೋಗ್ತೀರಂತ ಮಾತ್ರ ಹೇಳ್ಬಿಡಪ್ಪ, ನಿನಗೆ ಕೈ ಮುಗಿದು ಬೇಡ್ಕೊಳ್ತೀನಿ. ಇಂಥ ಮೊಸಳೆ ಕಣ್ಣೀರಿಗೆ ಏನು ಕಮ್ಮಿ ಇಲ್ಲ. ನಿನ್ನಂತಳ ಕಣ್ಣೀರಿಗೆ ಮಳ್ಳಾಗೋ ಹೆಣ್ಣು ನಾನಲ್ಲ ರೀ. ಇಂಥವ್ರ ಜೊತೆ ಏನ್ ಮಾತ್ರಿ ನಡೀರಿ, ಹೋಗೋಣ. ಬಿಡ ಮಗಂಗ, ಬೀದಿಗೆ ಬಂದ ನಾಯಿ ಮದುವೆರಿದಾನೆ, ಯಾರೂ ತಡೆಯೋಕಾಗಲ್ಲ. ನೋಡಮ್ಮ ಇದರಿಂದ ಗೊತ್ತಾಗುತ್ತೆ, ಗುಣ ನೋಡಿ ಅನ್ನುತ್ತಾ ರುಚಿ ನೋಡಿ ಅನ್ನುತ್ತಾ ಅಂತ ಅದರಲ್ಲಿ ಒಂದಿಲ್ಲನಾದರೂ ಎಡವಿದರು. ಹೆಣ್ಣು ಮರ್ಯಾದೆ ತೆಗುತ್ತಾಳೆ, ಹಣ್ಣು ಕೊಳೆತು ನಾರುತ್ತೆ, ಇಷ್ಟೇ ನಮ್ಮ ಜೀವನ. ಈ ಮನೆ ಬಿಟ್ಟು ಹೋಗಬೇಕು, ಈ ಮನೆ ಮರ್ಯಾದೆ ಹಾಳು ಮಾಡಬೇಡ. ಓ ನಿನಗೆ ಕೈ ಮುಗಿದು ಕೇಳ್ಕೊಳ್ತೀನಿ. ಅಣ್ಣ 1000 ವರ್ಷವಿದ್ದರು ಸಾವು ತಪ್ಪದು, 100 ವರ್ಷವಿದ್ದರು ಬೇರೆ ಆಗೋದು ತಪ್ಪದು. ಅಂದಮೇಲೆ ನಂದೊಂದು ಕಂಡೀಷನ್ ಐತಿ. ಹೇಳು ಶಂಕರ್, ಅದೇನು ನಿನ್ನ ಕಂಡೀಷನ್? ಎಂದಾದರೂ ಈ ನನ್ನ ನಿನಗೆ ಎದುರಾಗಿ ಮಾತನಾಡಿದ್ದೇನೆ, ಹೇಳಪ್ಪ ಅದೇನಂತ? ಹಾಗಾದ್ರೆ ಈಗಿಂದೀಗಲೇ ನಾವು ಇಬ್ರು ಬೇರೆ ಆಗಿ ಬಿಡೋಣ. ಶಂಕರ್ ಏನ್ ಹೇಳ್ತಾ ಇದೀಯಪ್ಪ ನೀನು? ಹಾಗೆ ಶಂಕರ್, ಹಾಗೆಲ್ಲ ಮಾತನಾಡಬೇಡ ಬಾ, ಮಾತನಾಡಿ ನಿನ್ನನ್ನು ಮನಸ್ಸು ನೋಯಿಸಬೇಡ. ಶಂಕರ್ ನಾವೆಲ್ಲ ಬೇರೆ ಆದ ಸುದ್ದಿ ಊರಿಗೆ ಊರಿನ ಜನಕ್ಕೆ ಏನಾದರೂ ಗೊತ್ತಾಗಿದ್ದಾರೆ, ಆಡಿಕೊಳ್ಳುವಂತವರ ಬಾಯಿಗೆ ಆರವಾಗುತ್ತದೆ ಈ ಒಡ ಹುಟ್ಟಿದವರ ಮನೆತನ. ಅದೇನು ನನಗೆ ಗೊತ್ತಿಲ್ಲಣ್ಣ, ನಾನು ಬೇರೆ ಆಗಬೇಕಂದ್ರೆ ಬೇರೆ ಆಗಬೇಕು ಅಷ್ಟೇ. ಬನ್ನಿ ಶಂಕರ್, ಈ ಮನೆಯಲ್ಲಿ ಹಗ್ಗ ಮುರಿಯಲ್ಲ, ಕೋಲು ಮುರಿಯಲ್ಲ, ಅಡ್ಕೊಡೆ ಮೇಲೆ ದೀಪ ಇದ್ದಂಗೆ ಮಾತಾಡ್ತಾರೆ. ಇಂಥವ್ರ ಜೊತೆ ನಮ್ದೇನ್ ಮಾತು? ನಡೆ, ನಾವು ಮನೆ ಬಿಟ್ಟು ಹೋಗೋಣ. ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಸ್ವೀಕರಿಸಲೇಬೇಕು, ನಿಮ್ಮ ಹಾಗೆ ಆಗಲಿ. ಹಾಗಾದರೆ ಈಗಿಂದೀಗಲೇ ನಾವು ಬೇರೆ ಆಗಿ ಬಿಡೋಣ. ನಮ್ಮ ಆಸ್ತಿ ಸ್ವಾಮಾನುಗಳನ್ನು ಸಮನಾಗಿ ಹಂಚಿಕೊಂಡು ಬಿಡೋಣ. ಏನಿದೆ ಹಂಚಿಕೊಳ್ಳುವುದಕ್ಕೆ? ಇರೋದು 3 ಎಕರೆ ಭೂಮಿ, ನಮ್ಮ ಹಿರಿಯರು ಬಿಟ್ಟು ಹೋದ ಈ ಹಳೆ ಮನೆ, ಅದನ್ನೇ ಹಂಚಿಕೊಳ್ಳಬೇಕು. ನನಗೇನು ಬೇಡಪ್ಪ, ನೀವಿಬ್ಬರೇ ಹಂಚಿಕೊಳ್ಳಿ. ಅಣ್ಣ
ನನಗೆ ಹೊಲ ಮನೆ ಯಾವುದು ಬೇಡಣ್ಣ ನಾನು ಎಲ್ಲಿಯಾದರೂ ದನ ಕಟ್ಟುವ ಕೊಟ್ಟಿಗೆಯಲ್ಲಿ ಜೀವನ ಸಾಗಿಸುತ್ತೇನೆ ಗಂಗಾ ಇದಕ್ಕೆ ನೀನು ಉತ್ತರ ಮಾವ ಬಡತನವೇ ಬರಲಿ ಸ್ಥಿರತನವೇ ಬರಲಿ ಪತಿಯ ಧರ್ಮವನ್ನ ಪರಿಪಾಲಿಸುವುದು ಸತಿಯಾದ ನನ್ನ ಧರ್ಮ ಅಲ್ವೇನು ಮಾವ ನೀವು ಹೇಳಿದಂತೆ ನಡೆದುಕೊಳ್ತೀನಿ ಮಾವ ಈ ಮನೆಯಲ್ಲಿ ಶಂಕರ ಶೀಲ ನೆಮ್ಮದಿಯಿಂದ ಸುಖವಾಗಿದ್ರೆ ನನಗೆ ಅಷ್ಟೇ ಸಾಕು ಮಾವ ನನಗೆ ಅಷ್ಟೇ ಸಾಕು ರೀ ಹಾಗಾದ್ರೆ ತಾಸಿಗೊಂದು ಬಣ್ಣ ಬದಲಾಯಿಸುವ ಈ ಮನೆಯಲ್ಲಿ ಯಾರನ್ನ ಯಾವ ರೀತಿ ನಂಬೋದು ಬೇಗ ಆಸ್ತಿಗೆ ಕೈ ಹಾಕಿ ಕೊಡಿ ಅಂತ ಹೇಳ್ರಿ ಅವರಿಗೆ ಹೌದು ಶೀಲ ಹೇಳಿದಾಗೆ ಆಸ್ತಿಗೆ ಸಹಿ ಹಾಕಿ ಬಿಡೋಣ ಈಗಲೇ ನೋಡ ನೋಡ ಪ್ರಶಾಂತ ನೋಡ ಪ್ರಶಾಂತ ಕೊಟ್ಟು ಕೊಟ್ಟು ಕಸಿದುಕೊಳ್ಳುವನಲ್ಲ ಈ ನಿನ್ನ ಅಣ್ಣ ಆ ಕೆಟ್ಟ ಬುದ್ಧಿನು ಈ ನಿನ್ನ ಅಣ್ಣನಿಗೆ ಇಲ್ಲಪ್ಪ ಶಂಕರ್ ಈಗಿಂದೀಗ್ಲೇ ಸಹಿ ಮಾಡುವಂತ ಕೇಳಿದ್ರಿ ಕಾಗದ ಪತ್ರ ಆದ್ರೂ ಬೇಕಲ್ಲಪ್ಪ ಸಾವಿರ ಕಿಲೋಮೀಟರ್ ದೂರ ಇದ್ರೆ ಹಲೋ ಅನ್ನೋ ಈ ಕಾಲದಲ್ಲಿ ಒಂದು ಕಾಗದ ಪತ್ರ ಸಿಗಲ್ವೇನೆ ಇರು ನಾನೇ ತರ್ತೇನೆ ಆಯ್ತಾ ಓ ದೇವರೇ ಇಂಥ ಸ್ಥಿತಿಯನ್ನು